ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಕೇಳ್ತಿದ್ರಲ್ವ ನೀವು, ತಾತ ಮಾಡಿರುವಂತದ್ದು ವರ್ಕ್ ಗಳನ್ನ ತೋರಿಸಿ, ರಾಜಧಾನ್ ಮಿಷಿನ್ ಅಲ್ಲಿ ಮಾಡಿರುವಂತ ವರ್ಕ್ ಗಳನ್ನ ತೋರಿಸಿ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರಿ. ಹಾಗಾಗಿ ಇವತ್ತು ಇನ್ನ ಇದೆ ತುಂಬಾ ಮಾಡಿರೋದು. ಇವಾಗ ಸದ್ಯಕ್ಕೆ ನನ್ಗೆ ಎಷ್ಟು ಸಿಕ್ಕಿದೆ ಅಷ್ಟನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತಾತ ಮಾಡಿರೋದು ವರ್ಕ್ ರಾಜಧಾನ್ ಮಿಷಿನ್ ಅಲ್ಲಿ ಎಲ್ಲರೂ ಪ್ರತಿಯೊಬ್ರು ಮಾಡ್ಬೋದಾದಂತಹ ವರ್ಕ್ ಗಳನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೇನೆ ನೋಡ್ಕೊಳ್ಳಿ, ನೋಡ್ಕೊಂಡು ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಬನ್ನಿ, ಹಾಗಾದ್ರೆ ತೋರಿಸ್ತೀನಿ ಅವ್ರು ಯಾವ್ಯಾವ ತರ ಡಿಸೈನ್ ಗಳನ್ನ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಆಕ್ಚುಲಿ ಇದು ಕೂಡ ತಾತ ಮಾಡಿರೋ ವರ್ಕು. ನೋಡ್ಕೊಳ್ಳಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಬಾಲ್ ಚೈನು, ಒಂದು ಸ್ಯಾಟಿನ್ ಲೈನ್ ಹಾಕಿದ್ದಾರೆ, ಬಾಲ್ ಚೈನು ಮತ್ತೆ ಲೋಡಿಂಗು ಮತ್ತೆ ಬಾಲ್ ಚೈನು, ಆಮೇಲೆ ನಾನು ತೋರಿಸಿದ್ದೀನಲ್ವ ಈ ಡಿಸೈನು, ಆ ತರ ಡಿಸೈನ್ ನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಸ್ಲೀವಿಗೆ ಈ ತರ ಒಂದು ಬುಟ್ಟ ಹಾಕಿದ್ದಾರೆ ನೋಡಿ. ಇದೊಂದು ಸ್ಟಿಚಿಂಗ್ ಆಗಿರೋದಿದು, ಆಮೇಲೆ ಇನ್ನೊಂದು ಸ್ಟಿಚಿಂಗ್ ಆಗಿರೋದು ತೋರಿಸ್ತೀನಿ. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸ್ಟಿಚಿಂಗ್ ಆಗಿಲ್ಲ, ಸ್ಟಿಚಿಂಗ್ ಮಾಡ್ಬೇಕು. ತುಂಬಾ ಬಟ್ಟೆಗಳಿದೆ, ಆಲ್ರೆಡಿ ವರ್ಕ್ ಎಲ್ಲ ನಡೀತಾ ಇದೆ, ಬಟ್ ಸ್ಟಿಚಿಂಗ್ ಆಗಿಲ್ಲ. ಇದು ಬಂದು ಸಾರಿ, ಇದು ಕಂಪ್ಯೂಟರ್ ಮಿಷಿನ್ ವರ್ಕ್, ರಾಲ್ಸನ್ ಮಿಷಿನ್ ಅಲ್ಲೂ ಮಾಡಿದ್ದೀನಿ. ಅದಕ್ಕೂ ಇದಕ್ಕೂ ನೋಡಿ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ, ಸ್ವಲ್ಪನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ, ಎರಡಕ್ಕೂ ಸೇಮ್ ಬಂದಿದೆ. ಏನಾಗಿತ್ತು ಅಂದ್ರೆ, ಒಂದ್ ಸೈಡ್ ಮಾತ್ರ ಕಂಪ್ಯೂಟರ್ ಮಿಷಿನ್ ಅಲ್ಲಿ ಹಾಕಿದೆ, ಇನ್ನೊಂದ್ ಸೈಡ್ ಹಾಕಿರ್ಲಿಲ್ಲ. ಆಮೇಲೆ ಲೆಹೆಂಗಾ ಬ್ಲೌಸ್ ಅಂತ ಹೇಳಿ ಇನ್ನೊಂದ್ ಸೈಡ್ ಕೂಡ ಇದ್ರಲ್ಲಿ, ಈ ಕಡೆ ಸೈಡ್ ನಾನು ರಾಲ್ಸನ್ ಮಿಷಿನ್ ಅಲ್ಲಿ ಮಾಡ್ತಿದ್ದೀನಿ, ಈ ಕಡೆ ಸೈಡ್ ಕಂಪ್ಯೂಟರ್ ಮಿಷಿನ್ದು. ಈ ತರ ಇದು ಬಂದು ಲೆಹೆಂಗಾ, ಅದು ಬ್ಲೌಸ್ ಬೀಡ್ಸ್ ಗಳನ್ನ ಕೊಟ್ಟಿದ್ದೀನಿ ಈ ತರ. ಸ್ಲೀವಿಗೆ ಇನ್ನು ಹಾಕೋದ್ ಬ್ಯಾಲೆನ್ಸ್ ಇದೆ, ಹಾಕಿಲ್ಲ. ಇವತ್ತು ನಮ್ಮ ಹುಡುಗಿ ಬಂದಿದ್ಲಲ್ವಾ ಕಲಿಯಕ್ಕೆ, ಅವಳು ಹಾಕಿದ್ದು. ಸ್ಲೀವ್ಸ್ ಇನ್ನು ಹಾಕಿಲ್ಲ, ಅವ್ರೇನೋ ಊರ್ಗ ಹೋಗ್ಬೇಕು ಅಂತ ಹೇಳಿ ಹೋದ್ರು. ಆಮೇಲೆ ನಿನ್ನ ಇದು ಈಗ ಜಸ್ಟ್ ಮುಗೀತು, ಇದು ಬಂದು ಕಂಪ್ಯೂಟರ್ ಮಿಷಿನ್ ವರ್ಕ್ ಜಸ್ಟ್ ಮುಗೀತು. ಇದು ನಾರ್ಮಲ್ ಸ್ಲೀವ್ಸ್ ಹಾಕ್ತೀನಲ್ವಾ ಅದೇ ತರ, ಇದು ಕಂಪ್ಯೂಟರ್ ಮಿಷಿನ್ ವರ್ಕ್. ಇದು ಬಂದು ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು, ಆಲ್ಮೋಸ್ಟ್ ಸಿಂಪಲ್ ಡಿಸೈನ್ ಎಲ್ಲ ರಾಲ್ಸನ್ ಮಿಷಿನ್ ಅಲ್ಲೇ ಮಾಡಿಸ್ತಿರೋದು. ತಾತ ಯಾವತ್ ಬರಲ್ಲ ಅವತ್ ಮಾತ್ರ ನಾನು ಅದ್ರಲ್ಲಿ ಕಂಪ್ಯೂಟರ್ ಮಿಷಿನ್ ಅಲ್ಲಿ ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ಫುಲ್ ಸ್ಲೀವ್ ತುಂಬಾ ವರ್ಕ್ ಮಾಡೋದಿದೆ. ಇದು ನೋಡಿ, ಇದು ಕೂಡ ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು. ನೋಡ್ಕೊಳ್ಳಿ ಯಾವ ತರ ಇದೆ ಡಿಸೈನ್ ಅಂತ ಹೇಳಿ, ನೀವು ಕೂಡ ಟ್ರೈ ಮಾಡ್ಬೋದು. ಈ ತರ ಇದೆ ಸ್ಲೀವ್, ಯಾವ ತರ ಮಾಡಿದ್ದಾರೆ ಅಂದ್ರೆ ಅದ್ರ ಮೇಲೇನೆ ಹೈಲೈಟ್ ಮಾಡಿದ್ದಾರೆ, ಪೀಕಾಕ್ ಏನಿದೆ ಅದ್ರ ಮೇಲೆ ಹೈಲೈಟ್ ಮಾಡಿ ಅಲ್ಲಲ್ಲಿ ಬುಟ್ಟಗಳನ್ನ ಇಟ್ಟಿದ್ದಾರೆ. ಇದು ಕೂಡ ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು. ಈಗ ತೋರಿಸ್ತಾ ಇದ್ದೀನಲ್ಲ, ಇದು ಕೂಡ ರಾಲ್ಸನ್ ಮಿಷಿನ್ ಅಲ್ಲೇ ಮಾಡಿರೋದು. ಅಂದ್ರೆ ಜಿಗ್ಜಾಗ್ ಮಿಷಿನ್ ಇದೆಯಲ್ಲ, ಜಿಗ್ಜಾಗ್ ಮಿಷಿನ್ ಅಲ್ಲಿ ಮಾಡಿರೋದು. ನೀವು ಕೂಡ ಜಿಗ್ಜಾಗ್ ಮಿಷಿನ್ ಅಲ್ಲಿ ಕಲ್ತ್ಕೊಳ್ಳುವಂತವ್ರು ಆರಾಮಾಗಿ ನೋಡಿ, ಇದನ್ ನೋಡಿ ಅಬ್ಸರ್ವ್ ಮಾಡಿ ಕಲ್ತ್ಕೋಬಹುದು ನೋಡಿ. ಇದು ಕೂಡ ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು, ಈ ತರ ಇದೆ ನೋಡಿ, ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು. ಎಲ್ಲದು ವರ್ಕ್ ಆಗಿದೆ ಬಟ್ ಸ್ಟಿಚಿಂಗ್ ಆಗಿಲ್ಲ, ಸ್ಟಿಚಿಂಗ್ ಮಾಡ್ಬೇಕು. ಇನ್ನೊಬ್ರು ವರ್ಕರ್ ನ ಹುಡುಕ್ತಾ ಇದೀನಿ, ಅಂದ್ರೆ ಇನ್ನು ನೋಡ್ಕೊಂಡು ಹೋಗಿದ್ದಾರೆ ಒಬ್ರು ಜೆಂಟ್ಸ್, ಅವರು ನೆಕ್ಸ್ಟ್ ವೀಕ್ ಬರ್ತಾರಂತೆ. ಯಾಕಂದ್ರೆ ನಾನ್ ಮಾಡ್ತಿರೋದು ಸುಮ್ನೆ ಒಂದು ಎರಡು ಮೂರು ಬ್ಲೌಸ್ ಸ್ಟಿಚ್ ಮಾಡೋದಲ್ಲ, ಯಾಕಂದ್ರೆ ತುಂಬಾ ಬ್ಲೌಸಸ್. ಯಾಕಂದ್ರೆ ನಾವು ಕಮರ್ಷಿಯಲ್ ಪರ್ಪಸ್ ಆಗಿ ಮಾಡ್ತಾ ಇದೀವಿ ಅಂತಂದ್ರೆ ಒಂದೇ ಹ್ಯಾಂಡ್ ಅಲ್ಲಿ ಮಾಡಕ್ ಆಗಲ್ಲ ಇದೆಲ್ಲ, ಯಾಕಂದ್ರೆ ಹ್ಯಾಂಡ್ಸ್ ಇದ್ರೇನೆ ಇದೆಲ್ಲ ಮಾಡಕ್ ಆಗೋದು. ಹಂಗಾಗಿ ನನಗ್ ಬರುವಂತ ಬ್ಲೌಸ್ ಗಳೆಲ್ಲದು ವರ್ಕ್ ಬ್ಲೌಸು, ನನಗ್ ವರ್ಕ್ ಮಾಡಕ್ಕೇನೆ ಟೈಮ್ ಸಿಗಲ್ಲ. ಹಂಗಾಗಿ ಇನ್ನೊಬ್ರು ವರ್ಕರ್ನ ನೋಡ್ತಾ ಇದ್ದೀನಿ, ಅವರು ನೆಕ್ಸ್ಟ್ ವೀಕ್ ಇಂದ ಬರ್ತಾರಂತೆ, ನೋಡೋಣ ಬರ್ತಾರಾ ಇಲ್ಲ ಕೈ ಕೊಡ್ತಾರ ಅಂತ. ನೋಡಿ, ಇದು ಕಂಪ್ಯೂಟರ್ ಮಿಷಿನ್ ವರ್ಕ್, ಚೆನ್ನಾಗ್ ಬಂದಿದೆ ಇದು. ಆಕ್ಚುಲಿ ತುಂಬಾ ದಿನ ಆಯ್ತು ಡಿಸೈನ್ ಮಾಡಿ, ನಿಮಗೆ ತೋರ್ಸಿರ್ಲಿಲ್ಲ ಅನ್ಸುತ್ತೆ. ತುಂಬಾ ಚೆನ್ನಾಗ್ ಬಂದಿದೆ, ಸಿಂಪಲ್ ಆಗಿದೆ. ಸ್ಲೀವ್ಸ್ ಮಾತ್ರ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಸ್ಲೀವು ನೋಡಿ, ಈ ತರ ಬಂದಿದೆ. ಅಂದ್ರೆ ಆಲ್ಮೋಸ್ಟ್ ಗ್ರ್ಯಾಂಡ್ ಆಗಿರೋ ಸ್ಲೀವ್ಸ್ ಎಲ್ಲ ನಾನು ಅದ್ರಲ್ಲಿ ಹಾಕ್ಬಿಡ್ತೀನಿ ಕಂಪ್ಯೂಟರ್ ಮಿಷಿನ್ ಅಲ್ಲಿ. ಈ ತರ ಇದೆ, ಇದು ಸ್ಟಿಚಿಂಗ್ ಆಗ್ಬೇಕು. ಇದ್ರ ಜೊತೆ ಇದು ಇನ್ನೊಂದ್ ಬ್ಲೌಸ್ ಇದೆ, ಅದು ಕೂಡ ಸ್ವಲ್ಪ ಗ್ರ್ಯಾಂಡ್ ವರ್ಕ್, ಅದನ್ನು ಆಗಿಲ್ಲ. ಮತ್ತೆ ಇನ್ನೊಂದಿದೆ, ಇದು ಕೂಡ ಕಂಪ್ಯೂಟರ್ ವರ್ಕ್, ತೋರಿಸ್ತೇನೆ ನಿಮ್ಗೆ ಜಿಗ್ಜಾಗ್ ಮಿಷಿನ್ ಅಲ್ಲಿ ಮಾಡಿರೋ ವರ್ಕ್. ಇದು ನೋಡಿ, ಇದು ಕಂಪ್ಯೂಟರ್ ವರ್ಕ್, ಚೆನ್ನಾಗ್ ಬಂದಿದೆ ಇದು. ತುಂಬಾ ದಿನ ಆಗಿತ್ತು ಕೊಟ್ಟು, ಅವರು ಕೇಳಿದ್ರು ಎರಡ್ ಮೂರ್ ದಿನ ಬಂದು, ಆಮೇಲೆ ಮಾಡ್ಬಿಟ್ಟು ನಾನು ಕಾಲ್ ಮಾಡಿದೆ, ರಿಸೀವ್ ಮಾಡ್ಲಿಲ್ಲ, ಅವರು ತಗೊಂಡೋಗಿಲ್ಲ. ನೋಡಿ ಈ ತರ ಇದೆ ಬ್ಯಾಕ್, ಈ ತರ ಇದೆ.
ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ತುಂಬಾ ಜನ ಕೇಳ್ತಾನೆ ಇದ್ದೀರಾ ನಮ್ದು ವರ್ಕ್ ಮಾಡ್ಕೊಡಿ ವರ್ಕ್ ಮಾಡ್ಕೊಡಿ ಅಂತ ಹೇಳಿ. ನನಗೆ ಅಡ್ರೆಸ್ ಕೊಡಕ್ಕೇನೆ ಭಯ ಆಗ್ತಿದೆ, ಯಾಕಂದ್ರೆ ಇಲ್ಲಿರೋದೇ ವರ್ಕ್ ಮಾಡಕ್ ಆಗ್ತಿಲ್ಲ ನನಗೆ. ಹಂಗಾಗಿ ಕಳಿಸ್ಬೋದು, ಓಕೆ ನೋ ಪ್ರಾಬ್ಲಮ್, ಮಾಡ್ಕೊಡ್ತೀನಿ. ಕಳಿಸಿರೋದನ್ನ ಸದ್ಯಕ್ಕೆ ಮಾಡಿ ಕಳಿಸಿದ್ರೆ ಸಾಕಾಗ್ಬಿಟ್ಟಿದೆ. ಇದು ಕೂಡ ಇವತ್ತು ಮಾಡಿದೆ. ಇದು ಡಿಸೈನ್ ತುಂಬಾ ಜನ ಮಾಡಿಸ್ಕೊಂಡಿದ್ದಾರೆ, ಇದು ಕಟ್ ವರ್ಕ್ ಡಿಸೈನು. ಇದಕ್ಕೆ ನಾನು ಸ್ಲೀವಿಗೆ ಈ ತರ ಪಿಕಾಕ್ ಡಿಸೈನ್ ಹಾಕಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಎಲ್ಲಿ ಅದೆಲ್ಲ, ಇದು ರಾಜನ್ ಮಿಷಿನ್ ಅಲ್ಲಿ ಮಾಡಿರೋ ವರ್ಕ್ ಗಳೇ ಸಿಗ್ತಾ ಇಲ್ಲ, ಕೆಳಗಡೆ ಇದೆ, ಎಲ್ಲ ತೋರಿಸ್ತೀನಿ. ಇದೊಂದು ಇದೊಂದು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಅಂಜು ಅಂತ ಹೇಳಿ, ಅವ್ರ ಮನೆ ಗೃಹ ಪ್ರವೇಶ ಇದೆ ಅವರಿಗೆ ಅಂತ ಹೇಳಿ ವರ್ಕ್ ಮಾಡಿದ್ದಿದ್ದು. ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಇದು ಡಿಸೈನು, ಇದು ಕೂಡ ಕಟ್ ವರ್ಕ್ ಡಿಸೈನ್, ತುಂಬಾ ಚೆನ್ನಾಗಿ ಬಂದಿದೆ. ಅವ್ರದ್ದು ಎರಡ್ ಬ್ಲೌಸ್ ಆಗಿದೆ, ಇನ್ನೊಂದು ಬ್ಲೌಸ್ ವರ್ಕ್ ಕಳಿಸಿ ಬೇರೆ ಡಿಸೈನ್ ಅಂದ್ರು, ನಾನು ಕಳ್ಸೋಣ ಅನ್ನಷ್ಟರಲ್ಲಿ ಮರ್ತೋಗ್ಬಿಟ್ಟೆ, ಕಳಿಸ್ಬೇಕು. ಇನ್ನೊಂದು ಬ್ಲೌಸ್ ಇದೆ ಡಿಸೈನು ನೋಡಿ, ಎಷ್ಟು ಗ್ರ್ಯಾಂಡ್ ಆಗಿದೆ ಸ್ಲೀವ್ಸ್ ಅಂತ. ತುಂಬಾ ಫುಲ್ ಸ್ಲೀವ್ ಬರುತ್ತೆ, ತುಂಬಾ ಗ್ರ್ಯಾಂಡ್ ಆಗಿದೆ ಇದು ಡಿಸೈನು. ಹಾಗೇನೆ ತುಂಬಾ ಟೈಮ್ ಕೂಡ ತಗೊಳುತ್ತೆ, ತುಂಬಾ ಟೈಮ್ ತಗೊಳ್ಳೋ ಅಂತ ಡಿಸೈನ್ ಹಾಕೋ ಅಷ್ಟರಲ್ಲಿ ಬೇಜಾರಾಗೋಗ್ಬಿಡುತ್ತೆ, ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ಇದು ಕೂಡ ಕಂಪ್ಯೂಟರ್ ವರ್ಕ್ ನೋಡಿ, ಇದೆಲ್ಲ ಯಾವಾಗ ಸ್ಟಿಚ್ ಮಾಡೋದು ನಂಗಂತೂ ತಲೆ ಕೆಟ್ಟೋಗಿದೆ, ಯಾವಾಗ ಸ್ಟಿಚ್ ಮಾಡೋದು ಅಂತ. ಇದನ್ನ ತೋರಿಸಿದೆ ಅನ್ಸುತ್ತೆ, ಇದು ನಮ್ಮ ಸ್ಟೂಡೆಂಟ್ ಮಾನ್ಯ ಅವ್ರದ್ದು ಆಕ್ಚುಲಿ ಇದು. ಅವರು ಸ್ಟಿಚ್ ಅವರೆಲ್ಲ ಸ್ಟಿಚ್ ಮಾಡ್ಕೋತಾರೆ ಇದನ್ನ. ಆಮೇಲೆ ಇದು ಕೂಡ ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು ವರ್ಕ್, ಇನ್ನು ತುಂಬಾ ಇದೆ ವರ್ಕ್ ಮಾಡಿರೋದು. ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋ ವರ್ಕ್ಗಳು ತುಂಬಾ ಇದೆ, ಅದು ಸದ್ಯಕ್ಕೆ ಸಿಗ್ತಾ ಇಲ್ಲ, ಸಿಕ್ಕಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು ವರ್ಕ್. ಹಾಗೇನೆ ಸ್ಲೀವ್ ಬಂದು ಈ ತರ ಇದೆ ಆಲ್ಮೋಸ್ಟ್. ನಾನು ಇವಾಗ ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು ವರ್ಕ್ ಗಳನ್ನ ಏನ್ ತೋರಿಸ್ತಾ ಇದ್ದೀನಿ, ಅದೆಲ್ಲ 450-550 ಈ ರೇಂಜ್ ಎಲ್ಲ ಇರುತ್ತೆ. ಆಮೇಲೆ ಇದು ಕೂಡ ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು, ಇದೊಂದು ಸ್ವಲ್ಪ ಕಾಸ್ಟ್ಲಿ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ. ಇದು ಕೂಡ ನಮ್ಮ ಅಂಜನಾಪುರದ ಅವ್ರದ್ದು ಆಕ್ಚುಲಿ ರೆಡಿ ಆಗಿದೆ, ಅದು ಇನ್ನೊಂದು ಎರಡು ಬ್ಲೌಸ್ ಇದೆ ಅವ್ರದ್ದು, ಅದೊಂದು ವರ್ಕ್ ಮಾಡಿ ಕೊಡ್ಬೇಕು. ಇನ್ ಮಿಕ್ಕಿದೆಲ್ಲ ರೆಡಿ ಮಾಡಿದೀನಿ. ಸ್ಲೀವ್ ನೋಡಿ ಯಾವ ತರ ಬಂದಿದೆ ಅಂತ ಹೇಳಿ,